ನಮಸ್ಕಾರ, ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಭಾರತದ 75ನೇ ಸ್ವಾತಂತ್ರ್ಯ ದಿನದ ಅಂಗವಾಗಿ ಗುಜರಾತ್ ಸಾಹಿತ್ಯ ಅಕಾಡೆಮಿಯ ವತಿಯಿಂದ 440 ಬರಹಗಾರರನ್ನು ಗುರುತಿಸಿ ಸನ್ಮಾನಿಸಲಾಯಿತು. ಭಾರತದ 75ನೇ ಸ್ವಾತಂತ್ರ್ಯೋತ್ಸವದ ದಿನದಂದು ಮೋಟಿವೇಶನಲ್ ಸ್ಕ್ರಿಪ್ಟ್ಸ್ ವಿಶ್ವದ ಅತಿದೊಡ್ಡ ಬರಹಗಾರರ ವೇದಿಕೆ ಮತ್ತು ಗುಜರಾತ ಸಾಹಿತ್ಯ ಅಕಾಡೆಮಿ ಸಹಭಾಗಿತ್ವದಲ್ಲಿ ವಿಶ್ವದ 440 ಬರಹಗಾರರನ್ನು ಗುರುತಿಸಿ ಸನ್ಮಾನಿಸಿದೆ. ಭಾರತದ ಹಲವಾರು ಬರಹಗಾರರು ಕೂಡ ಪ್ರಶಸ್ತಿಗೆ ಭಾಜನರಾಗಿದ್ದು ಸಂಭ್ರಮಿಸಲು ಕಾರಣವಾಗಿದೆ. ಈ ಪ್ರಶಸ್ತಿಗೆ ಭಾಜನರಾದ ನಮ್ಮ ಕರ್ನಾಟಕದ ಬೆಂಗಳೂರು ಮೂಲದ ಗೀತಾ ಅನಘ ತಮ್ಮ ಸಂತಸವನ್ನು ಹಂಚಿಕೊಂಡಿದ್ದು ಹೀಗೆ. ಅನಘ, ತುಂಬಾ ಖುಷಿ ಅನಿಸ್ತದೆ. ಯಾಕೆಂತಂದ್ರೆ ಗುಜರಾತ್ ಸಾಹಿತ್ಯ ಅಕಾಡೆಮಿ ಮತ್ತು ಮೋಟಿವೇಶನಲ್ ಸ್ಟ್ರಿಪ್ಸ್ ಬಂದು ವಿಶ್ವದ ಅತಿ ದೊಡ್ಡ ಬರಹಗಾರರ ವೇದಿಕೆ ಅಂತ ಹೇಳ್ಬೋದು. ಯಾಕೆ ಅಂದ್ರೆ ಇದು 163 ರಾಷ್ಟ್ರಗಳ ಒಂದು ಮಾಸಿಕ ಇದು. ಗೀತಾ ಹನಗ ಫ್ರಮ್ ದಿ ಯಶಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್. ನಾನು ಬೆಂಗಳೂರು ಮೂಲದಳು. ಖಂಡಿತ ನನಗೆ ತುಂಬಾ ಖುಷಿ ಆಗಿದೆ. ಗುಜರಾತ್ ಸಾಹಿತ್ಯ ಅಕಾಡೆಮಿ ಮತ್ತು ಮೋಟಿವೇಶನಲ್ ಸ್ಟ್ರಿಪ್ಸ್ ಕೊಲಾಬರೇಷನ್ ವತಿಯಿಂದ ನನಗೆ 75ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಕಳಿಸಿದಂತಹ ಒಂದು ಬಹುಮಾನದಿಂದ ಮೋಟಿವೇಶನಲ್ ಸ್ಟ್ರಿಪ್ಸ್ ಬಗ್ಗೆ ನಾನು ಹೇಳಲೇಬೇಕು. ಯಾಕೆ ಅಂತಂದ್ರೆ ಮೋಟಿವೇಶನಲ್ ಸ್ಟ್ರಿಪ್ಸ್ ಅಂತಕ್ಕಂಥದ್ದು ಒಂದು ಪ್ರಪಂಚದ ಅತಿ ದೊಡ್ಡ ಬರಹಗಾರರ ವೇದಿಕೆ ಅಂತ ಹೇಳ್ಬೋದು. 163 ರಾಷ್ಟ್ರಗಳ ಸದಸ್ಯರು ಇದರಲ್ಲಿದ್ದಾರೆ. ಅಂದ್ರೆ ಬರಹಗಾರರು ಈ ವೇದಿಕೆಯಲ್ಲಿ ತಮ್ಮ ಭಾವನೆಗಳನ್ನ, ತಮ್ಮ ಕವನಗಳನ್ನ, ತಮ್ಮ ಕಥೆಗಳನ್ನ ಅಂಥಾಲಜೀಸ್ ಮತ್ತೆ ಪುಸ್ತಕಗಳ ಪ್ರಕಟಣೆಗಳ ಮೂಲಕ ಅಪ್ಲೋಡ್ ಮಾಡ್ತಾರೆ. ನಾವು ಒಂದು ಪೋಯಮ್ ಅಪ್ಲೋಡ್ ಮಾಡಿದ್ರೆ 163 ರಾಷ್ಟ್ರಗಳ ಕವಿಗಳಿಗೂ ಕೂಡ ಅದು ತಲುಪತ್ತೆ, ಆಡಿಯನ್ಸ್ಗೆ ತಲುಪತ್ತೆ ಅನ್ನೋದು ನಿಜ. ಇಂಥದ್ದೊಂದು ದೊಡ್ಡ ವೇದಿಕೆಯ ಸಂಸ್ಥಾಪಕರಾಗಿರ್ತಕ್ಕಂತಹ ಶ್ರೀಜು ಸರ್ ಅವರಿಗೆ ಖಂಡಿತ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ಬೇಕು. ನ್ಯೂಸ್ ಸಂಗಮಕ್ಕಾಗಿ ರಘುಕೋಟಿ, ಕುಶಾಲನಗರ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್.